ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕಲ್ಯಾಣ ಎಜುಕೇಷನ್ ಕೆ ಎಸ್ ಪಿ ಮತ್ತು ಕೆ ಪಿ ಎಸ್ ಗೆ ಸ್ವಾಗತ. ನಾನು ನಿಮ್ಮ ಚಂದ್ರು ಮೇಧ. ಆಲ್ರೆಡಿ ನಿಮಗೆ ಹೇಳಿದ್ವಿ, ನಾವು ಈ ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಸ್ಪರ್ಧಾತ್ಮಕ ಪ್ರಶ್ನೆಗಳ ಅನುಗುಣವಾಗಿ ಮತ್ತು ಪಠ್ಯಕ್ರಮಗುಣವಾಗಿ ಈ ಒಂದು ಲೆಕ್ಚರ್ಸನ್ನು ಮಾಡಲಾಗ್ತಾ ಇದೆ. ಆಲ್ರೆಡಿ ಲೆಕ್ಚರ್ 1 to 6 ಅನ್ನು ಎಕ್ಸ್ಪ್ಲೈನ್ ಮಾಡಲಾಗಿದೆ. ಯಾಕಂದರೆ ಅರ್ಥಶಾಸ್ತ್ರದ ಅರ್ಥ ಡೆಫಿನಿಷನ್ಸ್ ಆಗಿರ್ಬೋದು, ಹಾಗೇನಪ್ಪ ಅಂದರೆ ಕೆಲವು ವಲಯಗಳ ಬಗ್ಗೆ ಕೂಡ ನಾವು ನೋಡ್ತಾ ಇದ್ದೀವಿ. ಟೋಟಲ್ ಆಗಿ ಏನಪ್ಪ ಅಂದರೆ 5 ವಲಯಗಳ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಹಾಗೆ ಏನಪ್ಪಾ ಅಂತಂದರೆ, ಇಲ್ಲಿ ನಾವು ಇಲ್ಲಿ ಪ್ರಾಥಮಿಕ ವಲಯ ಆದಂತಹ ಅಗ್ರಿಕಲ್ಚರ್ ಸೆಕ್ಟರ್, ಯಾವುದು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಇರುವಂತಹ ಕೆಲವು ಯೋಜನೆಗಳ ಬಗ್ಗೆ ನೋಡ್ತಾ ಇದ್ದೀವಿ. ಪ್ರೀವಿಯಸ್ಲಿ ನಾವೇನಪ್ಪ ಅಂದರೆ ಲೆಕ್ಚರ್ 6 ಅಲ್ಲಿ ಈ ಒಂದು ಪ್ರಾಥಮಿಕ ವಲಯದ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ನೀಡಲಾಗಿತ್ತು. ಅದಕ್ಕೆ ತಕ್ಕಂತೆ ಈ ಒಂದು ಕೃಷಿ ಯೋಜನೆಗಳನ್ನು, ಸರ್ಕಾರ ಕೃಷಿ ಯೋಜನೆಗಳನ್ನು ತಗೊಂಡು ಬಂದಿತ್ತು. ಹಾಗಾದರೆ ಆ ಒಂದು ಕೃಷಿ ಯೋಜನೆಗಳು ಯಾವ್ಯಾವು, ಅದರ ಒಂದು ಡೀಟೇಲ್ಸ್ ಏನು, ಹಾಗೇನಪ್ಪ ಅಂದರೆ ಅದು ಯಾವಾಗ ಜಾರಿಗೆ ಬಂತು, ಪಿಎಂ ಕಿಸಾನ್ ಯೋಜನೆ ಆಗಿರ್ಬೋದು, ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಆಗಿರ್ಬೋದು, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಆಗಿರ್ಬೋದು, ಹಾಗೇನಪ್ಪ ಅಂದರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಒಟ್ಟಾರೆಯಾಗಿ 5 ಯೋಜನೆಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊತಿದ್ದೀವಿ. ಒಟ್ಟಾರೆಯಾಗಿ 10 ಯೋಜನೆಗಳನ್ನು, 10 ಈ ಒಂದು ಮೇಜರ್ ಯೋಜನೆಗಳ ಬಗ್ಗೆ ಈ ಒಂದು ನೆಕ್ಸ್ಟ್ ಲೆಕ್ಚರ್ 7 ಹಾಗೂ ಲೆಕ್ಚರ್ 8 ಅಲ್ಲಿ ಕಂಪ್ಲೀಟ್ ಮಾಡಲಾಗುತ್ತೆ. ಒಂದು ವೇಳೆ ಏನಾದರೂ ನೀವು ಇನ್ನೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಹಾಗೂ ಏನಪ್ಪ ಅಂತಂದರೆ ಹೆಚ್ಚಿನ ಒಂದು ವಿವರಣೆಗಾಗಿ ಬೆಲ್ ಐಕನ್ ಒತ್ತಿರಿ. ನೆಕ್ಸ್ಟ್ ಏನಪ್ಪ ಅಂದರೆ ಯಾವುದೇ ರೀತಿಯಾದಂತಹ ಒಂದು ವಿಡಿಯೋಗಳನ್ನು ಬಿಡ್ತಾ ಅಥವಾ ಇನ್ಫಾರ್ಮೇಷನ್ ಹಾಕ್ತಾ ಹೋದಾಗ ನಿಮಗೆ ಆ ಇನ್ಫಾರ್ಮೇಷನ್ ಬಂದು ತಲುಪುತ್ತೆ. ಪೂಜ್ಯ ಪುನೀತ್ ರಾಜ್ಕುಮಾರ್ ಅವರನ್ನಿತ ಈ ಒಂದು ಕ್ಲಾಸನ್ನು ಮುಂದುವರಿಸೋಣ. ನನ್ನ ಎಜುಕೇಷನ್ ಕ್ವಾಲಿಫಿಕೇಶನ್, ನೀವೇನಾದರೂ ಹೊಸದಾಗಿ ಏನಾದರೂ ಜಾಯ್ನ್ ಆಗಿತ್ತು ಅಂದರೆ ನನ್ನ ಎಜುಕೇಷನ್ ಕ್ವಾಲಿಫಿಕೇಶನ್ ಆಗೋದಪ್ಪ ಅಂದರೆ ನನ್ನ ಹೆಸರು ಇದೆ ನೋಡ್ರಿ. ಮೊದಲನೇದಾಗಿ ಏನಪ್ಪ ಅಂದರೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಅಂದರೆ ಪಿ ಎಂ ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಅಂತೇಳಿ. ಓಕೆ, ಇದೇನಿದೆಯಲ್ಲ ಇದನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಕೂಡ ಕರೆಯಲಾಗ್ತಾ ಇದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂದರೂ ಕೂಡ ಒಂದೇ, ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅಂದರೂ ಕೂಡ ಒಂದೇ. ಕಿಸಾನ್ ಅಂತಂದರೆ ಕೃಷಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ ನೋಡ್ರಿ. ಹಾಗಾದರೆ ಇದರ ಮೂಲ ಉದ್ದೇಶ ಏನಪ್ಪ? ಓಕೆ, ಯಾವುದೇ ರೀತಿಯಾದಂಥ ಒಂದು ಯೋಜನೆ ಜಾರಿಗೆ ಬಂದರೆ ಏನಪ್ಪ ಅಂದರೆ ಅದರ ಉದ್ದೇಶ ಇರುತ್ತೆ. ಹಾಗಾದರೆ ಈ ಒಂದು ಯೋಜನೆಯ ಮೂಲ ಉದ್ದೇಶ ಏನಾಗಿರುತ್ತಪ್ಪ ಅಂದರೆ ಕೃಷಿ ಮತ್ತು ರೈತರ ಒಂದು, ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಲ್ಲಿ ಈ ಒಂದು ಎಲ್ಲ ಯೋಜನೆಗಳು ಜಾರಿಗೆ ಬರ್ತವೆ. ಓಕೆ, ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ರೆ ನೋಡ್ರಿ, 1 ಫೆಬ್ರವರಿ 2019 ಜಾರಿಗೆ ತಗೊಂಡ್ಬರ್ತಾರೆ. ಹಾಗಾದರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ 2 ಹೆಕ್ಟೇರ್ಗಿಂತ 1 ಹೆಕ್ಟೇರ್ ಅಂತಂದರೆ 2.47 ಎಕರೆಗಳು, 2.47 ಎಕರೆ ಆಗುತ್ತೆ. ಹಾಗಾದರೆ ಏನಿದ್ರಪ್ಪ ಅಂದರೆ 2 ಹೆಕ್ಟೇರ್ಗಿಂತ ಕಡಿಮೆ ಜಮೀನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ. ಆದರೆ ನಿಮಗೆ ಹೇಳಪ್ಪ ಅಂತಂದರೆ ಹಿಡುವಳಿಗಳ ಆಧಾರದ ಮೇಲೆ ಈ ಒಂದು ವರ್ಗೀಕರಣ ಮಾಡಲಾಗಿತ್ತು. ಅತಿ ಸಣ್ಣ, ಸಣ್ಣ, ಅರೆ ಮಧ್ಯಮ, ಮಧ್ಯಮ ಮತ್ತು ದೊಡ್ಡ ಹಿಡುವಳಿದಾರರು ಅಂತೇಳಿ ನಾವು ಪಾರ್ಟ್ 6 ಅಲ್ಲಿ ಅಂದರೆ ಲೆಕ್ಚರ್ 6 ಅಲ್ಲಿ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೈನ್ ಮಾಡಲಾಗಿತ್ತು. ಅದರ ಪ್ರಕಾರ ಏನಪ್ಪ ಅಂದರೆ ಇಲ್ಲಿ ಅತಿ ಸಣ್ಣ ಅಂತಂದರೆ 1 ಎಕರೆಗಿಂತ ಅಲ್ಲ 1 ಹೆಕ್ಟೇರ್ಗಿಂತ ಕಡಿಮೆ ಹಿಡುವಳಿ ಹೊಂದಿರುವವರು. ಹಾಗಾದರೆ ಸಣ್ಣ ಅಂತಂದರೆ 1 to 2 ಹೆಕ್ಟರ್ ಅಂದರೆ 1 ಹೆಕ್ಟೇರ್ಗಿಂತ ಹೆಚ್ಚು, ಮತ್ತೆ ಏನಪ್ಪ ಅಂದರೆ 2 ಹೆಕ್ಟೇರ್ಗಿಂತ ಕಡಿಮೆ ಹೊಂದಿರುವವರು ಈ ಒಂದು ಸಣ್ಣ ಹಿಡುವಳಿದಾರರಾಗ್ತಾರೆ. ಒಟ್ಟಾರೆಯಾಗಿ 2 ಹೆಕ್ಟೇರ್ಗಿಂತ ಕಡಿಮೆ ಅಂತ ಬಂದರೆ ಇಲ್ಲಿ ಸಣ್ಣ ಹಾಗೇನಪ್ಪ ಅಂದರೆ ಅತಿ ಸಣ್ಣ ರೈತರಿಗೆ ಕನಿಷ್ಠ ಆದಾಯದ ಬೆಂಬಲವಾಗಿ ವಾರ್ಷಿಕವಾಗಿ 6,000 ರೂಪಾಯಿಯನ್ನು ಕೇಂದ್ರ ಸರ್ಕಾರ ಒದಗಿಸುತ್ತದೆ. ಓಕೆ, ಹಾಗೇನಪ್ಪ ಅಂದರೆ ರಾಜ್ಯ ಸರ್ಕಾರ ಏನಾಗುತ್ತೆ ಅಂದರೆ +4,000 ಆ್ಯಡ್ ಮಾಡಿ ನಮ್ಮ ಕರ್ನಾಟಕ ಸರ್ಕಾರ 10,000 ರೂಪಾಯಿನ ನೀಡುತ್ತದೆ. ಕೇಂದ್ರ ಸರ್ಕಾರದಿಂದ ಇಲ್ಲಿ 6,000 ರೂಪಾಯಿ ಬರುತ್ತೆ. ಹಾಗೇನಪ್ಪ ಅಂದರೆ ರಾಜ್ಯದಲ್ಲಿರುವಂತಹ ಅಥವಾ ತಮ್ಮ ತಮ್ಮ ರಾಜ್ಯಗಳು ಹೆಚ್ಚಿನ ಹಣವನ್ನು ಕೂಡ ನೀಡಬಹುದಾಗಿರುತ್ತೆ ಇದಕ್ಕೆ ಬೆಂಬಲದಾರಾಗಿ. ಬಟ್ ಏನಪ್ಪ ಅಂದರೆ 6,000 ರೂಪಾಯಿನ ಒಂದೇ ಸಲ ನೀಡೋದಿಲ್ಲ, ಇದನ್ನೇನು ಮಾಡ್ತಾರಪ್ಪ ಅಂದರೆ 3 ಕಂತುಗಳಲ್ಲಿ, ಎಷ್ಟು ಕಂತುಗಳಲ್ಲಿ, 3 ಕಂತುಗಳಲ್ಲಿ 2,000, 2,000, 2,000 ರೀತಿಯಾಗಿ ಇಲ್ಲಿ ನೀಡಲಾಗುತ್ತೆ. 2,001 ಕಂತಿನಲ್ಲಿ, ಮತ್ತೆ 2,001 ಕಂತಿನಲ್ಲಿ, ಮತ್ತೆ 2,001 ಕಂತಿನಲ್ಲಿ. ಎಕ್ಸಾಮಿನೇಷನ್ಸಲ್ಲಿ ಯಾವ ರೀತಿ ಕೇಳಬಹುದಪ್ಪ ಅಂತಂದರೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಯೋಜನೆ, ಓಕೆ, ಯಾವ ರೈತರಿಗೆ ಅಥವಾ 8 ಹೆಕ್ಟೇರ್ಗಿಂತ ಕಡಿಮೆ ಜಮೀನಿದ್ದವ್ರಿಗೆ ಈ ಒಂದು ಯೋಜನೆ ಹಣದ ಒಂದು ಬೆಂಬಲವನ್ನು ಅಥವಾ ಆದಾಯ ಬೆಂಬಲವನ್ನು ಕಲ್ಪಿಸಿಕೊಡ್ತದೆ ಅಂತ ಕೇಳ್ಬೋದು. ಎಷ್ಟಪ್ಪ ಅಂದರೆ 2 ಹೆಕ್ಟೇರ್ಗಿಂತ ಕಡಿಮೆ ಇರಬೇಕು. ಹಾಗಾದರೆ ಇದು ಕೇಂದ್ರದಲ್ಲಿ, ಓಕೆ,
ಎಷ್ಟು ಹಣವನ್ನು ನೀಡುತ್ತಪ್ಪ ಅಂದರೆ 6,000 ನೀಡುತ್ತೆ. ಎಷ್ಟು ಕಂತುಗಳಲ್ಲಿ ಅಂತ ಕೇಳಿದ್ರಪ್ಪ ಅಂದ್ರೆ ಅದು 3 ಕಂತುಗಳಲ್ಲಿ ನೀಡಲಾಗುತ್ತೆ. ಓಕೆ, ಇದನ್ನ ಇಂಪ್ಲಿಮೆಂಟಿಂಗ್ ಯಾವ್ದಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂತೇಳಿ. ಹಾಗೇನಪ್ಪ ಅಂದ್ರೆ ಮಿನಿಸ್ಟ್ರಿ ಅಂತ ನೋಡೋದಾದ್ರೆ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಎರಡನೇದು ನೋಡ್ರಿ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಅಂತೇಳಿ. ಆಲ್ರೆಡಿ ನಾನು ಹೇಳಿದೆ ನಿಮಗೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ಏನಾಗತ್ತಪ್ಪ ಅಂದ್ರೆ ಒಟ್ಟಾರೆಯಾಗಿ 5 ವಿಡಿಯೋಗಳನ್ನ ನೋಡ್ತಾ ಇದೀವಿ. 5 ವಿಡಿಯೋದಲ್ಲಿ ಏನಾಗತ್ತ ಅಲ್ಲ 5 ಯೋಜನೆಗಳ ಬಗ್ಗೆ ನೋಡ್ತಾ ಇದೀವಿ. ಅದರಲ್ಲಿ ಇವಾಗ ಎರಡನೇ ಯೋಜನೆಯೇ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಆಗಿರುತ್ತೆ. ಈ ಯೋಜನೆ ಅಡಿಯಲ್ಲಿ ಏನಾಗತ್ತಪ್ಪ ಅಂದ್ರೆ ರೈತರಿಗೆ ಉಪಕರಣಗಳನ್ನು ಖರೀದಿಸಲು ಯಾವ್ದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತಂದ್ರೆ PM ಕಿಸಾನ್ ಯೋಜನೆ, ಈ ಒಂದು ಬೆಂಬಲವನ್ನ ನೀಡುವುದು ಅಥವಾ ಆದಾಯ ಈ ಒಂದು ಕನಿಷ್ಠ ಒಂದು ಆದಾಯವನ್ನ ದೊರಕಿಸಿಕೊಡುವುದು ಈ ಒಂದು PM ಕಿಸಾನ್ ಯೋಜನೆಯ ಮುಖ್ಯ ಗುರಿಯಾಗಿದ್ರೆ, ಇಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಯಾವ್ದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ರೈತರಿಗೆ ಉಪಕರಣಗಳನ್ನು ಖರೀದಿಸಲು ಮತ್ತು ಅವರ ಒಂದು ಇತರ ವೆಚ್ಚಗಳಿಗೆ ಅಲ್ಪಾವಧಿ ಸಾಲವನ್ನು, ಎಷ್ಟು ಅಲ್ಪಾವಧಿ ಸಾಲವನ್ನು, ಒಂದು 1 ವರ್ಷಕ್ಕಿಂತ ಕಡಿಮೆ ಒಂದು ಸಾಲವನ್ನ ಒದಗಿಸಿಕೊಡುವುದಕ್ಕೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್. ಕ್ರೆಡಿಟ್ ಅಂದ್ರೆ ಸಾಲ ಅಂತೇಳಿ ನೋಡೋಣ. ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನ ಪ್ರಾರಂಭ ಮಾಡಲಾಗ್ತದೆ. ಹಾಗೆ ಇದರ ಗುರಿ ಏನಾಗಿತ್ತಪ್ಪ ಅಂದ್ರೆ ಮುಖ್ಯ ಉದ್ದೇಶ ಅಥವಾ ಮುಖ್ಯ ಗುರಿ ಈ ಒಂದು ಕೃಷಿ ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಕ್ಷೇತ್ರಗಳಲ್ಲಿನ ರೈತರಿಗೆ ಸಾಲದ ಅವಶ್ಯಕತೆಗಳನ್ನು ಪೂರೈಸಲಾಗುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಲು KCC ಅನ್ನು ಪ್ರಾರಂಭಿಸಲಾಗ್ತದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಪ್ರಾರಂಭ ಮಾಡಲಾಗ್ತದೆ. ಇಲ್ಲಿ ನೋಡಬಹುದು ಈ ಒಂದು ಟ್ರ್ಯಾಕ್ಟರ್ ಆಗಿರ್ಬೋದು, ಟಿಲ್ಲರ್ ಆಗಿರ್ಬೋದು ಅಥವಾ ಇತರ ಒಂದು ಸಲಕರಣೆಗಳು ಏನಾಗತ್ತಪ್ಪ ಅಂದ್ರೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಅಡಿಯಲ್ಲಿ ದೊರಕಿ ಈ ಒಂದು ಸಬ್ಸಿಡಿಯಲ್ಲಿ ಏನಾಗತ್ತಪ್ಪ ಅಂದ್ರೆ ನಿಮ್ಗೆ ದೊರೆಯುತ್ತದೆ. ಮೂರನೇ ನೋಡ್ರಿ, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಂತೇಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಅಂತ ಯೋಜನೆ ಅಂತೇಳಿ ಇದು 2019 ಪ್ರಾರಂಭ ಆಗ್ತದೆ. ಹಾಗೆ ಇದೇನಪ್ಪ ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗಾಗಿ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಲಾಗ್ತದೆ. ಸಣ್ಣ ಮತ್ತೆ ಅತಿ ಸಣ್ಣ ಅಂತಂದ್ರೆ 2 ಹೆಕ್ಟೇರ್ಗಿಂತ ಕಡಿಮೆ ಭೂಮಿಯನ್ನು ಹೊಂದಿರೋರು ಈ ಒಂದು ಸಣ್ಣ ಮತ್ತು ಅತಿ ಸಣ್ಣ ರೈತರು ಆಗ್ತಾರೆ. ಓಕೆ, ಹಾಗಾದ್ರೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯನ್ನ ಎಲ್ಲಿ ಉದ್ಘಾಟನೆ ಮಾಡ್ತಾರಪ್ಪ ಅಂತಂದ್ರೆ ರಾಂಚಿ, ಜಾರ್ಖಂಡ್ನ ಕ್ಯಾಪಿಟಲ್ ಆದಂತಹ ರಾಂಚಿಯಲ್ಲಿ ಇದನ್ನ ಲಾಂಚ್ ಮಾಡಲಾಗ್ತದೆ. ಈ ಯೋಜನೆ ಹೇಳಿ ಸ್ಪೆಸಿಫಿಕ್ ಆಗಿ ಏನಪ್ಪಾ ಅಂತಂದ್ರೆ 18 ರಿಂದ 40 ವರ್ಷದೊಳಗಿನ ರೈತರು ಇದಕ್ಕೇನಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಇದರಲ್ಲಿ ಎಷ್ಟಪ್ಪ ಅಂದ್ರೆ ಏಜ್ 18 ವಯಸ್ಸಿನಿಂದ 40 ವಯಸ್ಸಿನವರ ಇನ್ ಬಿಟ್ವೀನಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಹಾಗಾದ್ರೆ ಇದರದು ಫಂಡ್ ಮ್ಯಾನೇಜರ್ ಇದ್ದಾರಪ್ಪ, ಇದ್ರ ಪೆನ್ಷನ್ದು ಫಂಡ್ ಮ್ಯಾನೇಜರ್ ಇರ್ತಾರಪ್ಪ ಅಂದ್ರೆ LIC ನೋಡ್ರಿ, ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಇದಿದ್ದಿಲ್ಲ, ಇದಕ್ಕೆ ಈ ಒಂದು ಪೆನ್ಷನ್ ಅಮೌಂಟ್ ಅನ್ನ ನೀಡ್ತಾ ಇರುತ್ತೆ. ಪ್ರೀಮಿಯಂ ಅಮೌಂಟ್ ಏನಪ್ಪ ಅಂತಂದ್ರೆ ಇಟ್ಸ್ ಲೈಕ್ ಎ ಪೆನ್ಷನ್ ನೋಡ್ರಿ ಇದು. ಓಕೆ, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಂತಂದ್ರೆ ಕೆಲವು ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಟೀಚರ್ ಆಗಿರ್ಬೋದು ಅಥವಾ ನೀವು ಯಾವುದೇ ರೀತಿಯಾದಂತಹ ಒಂದು ಸರ್ಕಾರಿ ನೌಕರಿ ರಿಟೈರ್ಡ್ ಆದ್ರಿಗಿನ ಪೆನ್ಷನ್ ದುಡ್ಡು ಬರುತ್ತೆ ನಿಮ್ಗೆ, ಮಂತ್ಲಿ ಮಂತ್ಲಿ ಇಷ್ಟು ಅಂತೇಳಿ ಪೆನ್ಷನ್ ದುಡ್ಡು ಬರುತ್ತೆ. ಆರ್ಮಿ ಆಯ್ತು ಇನ್ನಿತರ ಯಾವುದೇ ರೀತಿಯಾದಂತಹ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಪೆನ್ಷನ್ ದುಡ್ಡು ಬರುತ್ತೆ. ಬಟ್ ಏನಪ್ಪ ಅಂದ್ರೆ ರೈತರಿಗೆ ರಿಟೈರ್ಮೆಂಟ್ ಆದ್ಮೇಲೆ ದುಡ್ಡು ಬರುತ್ತಾ? ದುಡ್ಡು ಬರಲ್ಲ. ಅದಕ್ಕಾಗಿ ಏನಾಗತ್ತಪ್ಪ ಅಂದ್ರೆ ರೈತರು ತಮ್ಮ ವಯಸ್ಸನ್ನು ಈಗೇನಪ್ಪ 40 ಇಯರ್ಸ್ ಅಬೋ ಆದ್ಮೇಲೆ ಅಥವಾ 60 ಇಯರ್ಸ್ 60 ವರ್ಷ ಆದ್ಮೇಲೆ ಅವ್ರಿಗೆ ರಿಟೈರ್ಮೆಂಟ್ ದುಡ್ಡು ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಅವ್ರು ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಕೆಲಸ ಮಾಡುವ ಎಬಿಲಿಟಿ ಇರುವುದಿಲ್ಲ, ಅವ್ರ ದೇಶಕ್ಕಾಗಿಯೇ ದುಡ್ದಿರ್ತಾರೆ. ಹಾಗೇನಪ್ಪ ಅಂದ್ರೆ ಈ ಒಂದು ಕೃಷಿ ಏನಪ್ಪ ಅಂದ್ರೆ ಒಂದು ದೇಶದ ಬೆನ್ನೆಲುಬಾಗಿರುತ್ತೆ. ಓಕೆ, ಹಾಗೇನಪ್ಪ ಅಂದ್ರೆ ಎಲ್ಲಾ ಜನರಿಗೆ ಆಹಾರವನ್ನು ನೀಡುವುದು ಅಥವಾ ಒದಗಿಸುವುದು ಈ ಒಂದು ರೈತರ ಕರ್ತವ್ಯ ಅನ್ನಕ್ಕಿಂತ ಏನಾಗತ್ತಪ್ಪ ಅಂದ್ರೆ ಅವರ ಒಂದು ಕೊಡುಗೆಯಾಗಿರುತ್ತೆ. ಅದಕ್ಕಾಗಿ ಅಂತ ಒಂದು ರೈತರ ಕಲ್ಯಾಣಕ್ಕಾಗಿ ಈ ಒಂದು ಪೆನ್ಷನ್ ಸ್ಕೀಮ್ ಅನ್ನ ತಗೊಂಡ್ಬರ್ತಾರೆ. ಅದನ್ನೇ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಂತೇಳಿ 2019 ತಗೊಂಡ್ಬರ್ತಾರೆ. ಇದಕ್ಕೆ ಫಂಡ್ ಮ್ಯಾನೇಜರ್ ಆಗಿರ್ತಾರಪ್ಪ ಅಂದ್ರೆ LIC ಆಗಿರುತ್ತೆ ನೋಡ್ರಿ. ಹಾಗಾದ್ರೆ ಪ್ರೀಮಿಯಂ ಅಮೌಂಟ್ ಎಷ್ಟಿರುತ್ತೆ? ಓಕೆ, ನಿಮ್ಗೆ ಈ ಒಂದು ಪೆನ್ಷನ್ ಅನ್ನ ಸುಮ್ಮನೆ ಕೊಡೋದಿಲ್ಲ, ಅದಕ್ಕೆ ಪ್ರೀಮಿಯಂ ಅನ್ನು ಕಟ್ಟುತ್ತಾ ಹೋಗ್ಬೇಕಾಗತ್ತೆ. ಆ ಪ್ರೀಮಿಯಂ ಅಮೌಂಟ್ ನೋಡ್ರಿ ಎಷ್ಟಿದೆ, ₹55 ರಿಂದ ₹200 ತನಕ ಇದೆ. ಓಕೆ, ಅಂದ್ರೆ 55 to 200 ರುಪೀಸ್ ಇನ್ ಬಿಟ್ವೀನ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಪ್ರೀಮಿಯಂ ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಟ್ತಾ ಹೋಗ್ಬೋದು.
ಓಕೆ ಇಲ್ಲೇನಾಗಿರುತ್ತಪ್ಪಂದ್ರೆ 3000 ವರೆಗೆ ನಿಮಗೆ ಮಂತ್ಲಿ ಪೆನ್ಷನ್ ಅನ್ನು ಸಿಗುವ ಯಾರಿಗೆ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಗೆ ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ಒಂದು ರೈತರಿಗಾಗಿ 3000 ರೂಪಾಯಿ ತನಕ ಇವರಿಗೆ ಪೆನ್ಷನ್ ಅಮೌಂಟ್ ಅನ್ನು ಕೊಡುವ ಗ್ಯಾರಂಟಿ ಅನ್ನು ಇರುತ್ತೆ ಆಲ್ರೆಡಿ ಹೇಳಿದೆ ನಿಮಗೆ ಸಣ್ಣ ಮತ್ತು ಅತಿ ಸಣ್ಣ ಅಂದ್ರೆ 2 ಹೆಕ್ಟೇರ್ ಗಿಂತ ಕಡಿಮೆ ಭೂಮಿಯನ್ನ ಹಿಡುವಳಿ ಮಾಡ್ತಾ ಇರೋರು ಹಾಗೆ ಎಷ್ಟು ವಯಸ್ಸಾದ್ಮೇಲೆ ಅಪ್ಪ ಅಂದ್ರೆ 60 ವರ್ಷ ಆದ್ಮೇಲೆ ನೋಡ್ರಿ ಅಂದ್ರೆ 18 ರಿಂದ 40 ವಯಸ್ಸಿನವರೆಗೆ ಅಪ್ಲಿಕೇಶನ್ ಆಗ್ಬೋದು ಹಾಗೇನಪ್ಪ ಅಂದ್ರೆ 55 ರಿಂದ 200 ರೂಪಾಯಿ ತನಕ ಪ್ರೀಮಿಯಂ ಅಮೌಂಟ್ ಪೇ ಮಾಡ್ಬೋದು ಹಾಗಾದ್ರೆ ಕ್ಲೇಮ್ ಯಾವಾಗ ಮಾಡ್ತಾರಪ್ಪ 3000 ರೂಪೀಸ್ ಏನಿದೆಯಲ್ಲ ಮಂತ್ಲಿ ಇದು ಯಾವಾಗ ಕ್ಲೇಮ್ ಮಾಡ್ತಾರಪ್ಪ ಅಂದ್ರೆ 60 ವರ್ಷದ ಅವಧಿಯ ನಂತರ ಇದ್ರ ಎಲ್ಲಾ ಒಂದು ಮ್ಯಾನೇಜಿಂಗ್ ಯಾರು ಮಾಡ್ತಿರ್ತಾರಪ್ಪ ಅಂದ್ರೆ ಈ ಫಂಡ್ ಮ್ಯಾನೇಜರ್ LIC ಮಾಡ್ತಾ ಇರುತ್ತೆ ಇಷ್ಟು ಏನಪ್ಪ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಕೆಲವು ಲಕ್ಷಣಗಳಾಗಿರ್ತವೆ ಹಾಗೇನಪ್ಪ ಅಂದ್ರೆ ಮುಖ್ಯ ಒಂದು ಮಾಹಿತಿ ಆಗಿರುತ್ತೆ ನಾಲ್ಕನೇ ನೋಡ್ರಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನಾ ಅಂತ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನಾ ಅಂತ ಹೇಳಿ ಇದು ಕ್ರಾಪ್ ಇನ್ಸೂರೆನ್ಸ್ ಓಕೆ ಬೆಳೆಯ ಒಂದು ವಿಮೆ ಪರಿಹಾರ ಯೋಜನೆ ಆಗಿರುತ್ತೆ ಅದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಇದು 2016ರಲ್ಲಿ ಪ್ರಾರಂಭ ಆಗ್ತದೆ ಇಲ್ಲಿ ರೈತರಿಗೆ ಏನಾಗುತ್ತಪ್ಪ ಅಂದ್ರೆ ಖಾರಿಫ್ ಬೆಳೆಗೆ ನೀವೇನಾದ್ರೂ ಖಾರಿಫ್ ರಾಬಿ ಬೆಳೆ ಮತ್ತೆ ವಾಣಿಜ್ಯ ಬೆಳೆಗಳು ಜಾಯಿಡ್ ಕ್ರಾಪ್ ಗಳಿಗೆ ಏನಾದ್ರೂ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲಪ್ಪ ಅಂದ್ರೆ ಲೆಕ್ಚರ್ 5-6 ಅನ್ನ ನೋಡ್ಕೋಬಹುದು ನೋಡ್ರಿ ಅದ್ರ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಲಾಗಿದೆ ಹಾಗಾದ್ರೆ ಖಾರಿಫ್ ಬೆಳೆಗೆ ಗರಿಷ್ಠ 2% ಹಾಗೆ ರಾಬಿ ಆಹಾರ ಮತ್ತು ಎಣ್ಣೆ ಬೆಳೆಗಳಿಗೆ 1.5% ವಾರ್ಷಿಕ ಒಂದು ವಾಣಿಜ್ಯ ಅಥವಾ ತೋಟಗಾರಿಕೆ ಬೆಳೆಗಳಿಗೆ 5% ಪ್ರೀಮಿಯಂ ನ ಪಾವತಿಸಬೇಕಾಗುತ್ತೆ ಯಾರು ರೈತರು ಹಾಗಾದ್ರೆ ಉಳಿದ ಪ್ರೀಮಿಯಂ ನ ಉಳಿದ ಭಾಗವನ್ನ ಏನಾಗತ್ತಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಮಾನವಾಗಿ ಹಂಚಿಕೊಳ್ಳುತ್ತೆ ಇಷ್ಟು ಏನಪ್ಪಾ ಅಂದ್ರೆ 2%, 1.5% ಮತ್ತು 5% ಅನ್ನ ರೈತರು ಪ್ರೀಮಿಯಂ ಕಟ್ಟಬೇಕಾಗುತ್ತೆ ಉಳಿದಿದ್ದನ್ನ ಯಾರು ಕಟ್ತಾರಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಮಾನವಾಗಿ ಹಂಚಿಕೊಳ್ಳುತ್ತೆ ಹಾಗಾದ್ರೆ ಇದರ ಮೂಲ ಉದ್ದೇಶ ಏನಪ್ಪ ಕ್ರಾಪ್ ಇನ್ಸೂರೆನ್ಸ್ಗೆ ಮೂಲ ಉದ್ದೇಶ ಏನು ಆಲ್ರೆಡಿ ನಿಮ್ಗೆ ಗೊತ್ತಿರುವಂತದೇ ವಿಷಯ ಜಿಯೋಗ್ರಫಿಲಿ ಓದಿರ್ತೀರ ನಮ್ಮ ಭಾರತೀಯದ್ದು ಕ್ರಾಪ್ ಏನಿದೆಯಲ್ಲ ಬೆಳೆ ಈ ಒಂದು ಮಾನ್ಸೂನ್ಗೆ ಅವಲಂಬಿತವಾಗಿರುತ್ತೆ ಅಂದ್ರೆ ಮಾನ್ಸೂನ್ ನಲ್ಲಿ ಸರಿಯಾದ ಮಳೆ ಬಂದ್ರೆ ನಮ್ಗಿಲ್ಲಿ ಸರಿಯಾದ ಬೆಳೆ ಸಿಗುತ್ತೆ ಒಂದ್ ವೇಳೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಮಳೆಗಳಾಗಿರ್ಬೋದು ಅಥವಾ ಫ್ಲಡ್ ಆಗಿರ್ಬೋದು ಅಥವಾ ಡ್ರಾಟ್ ಆಗಿರ್ಬೋದು ಬರಗಾಲ ಆಗಿರ್ಬೋದು ಈ ರೀತಿಯ ಒಂದು ಪ್ರಕೃತಿ ವಿಕೋಪಗಳಾದ್ರೆ ಇಲ್ಲಿ ತುಂಬಾ ಏನಾಗತ್ತಪ್ಪ ಅಂದ್ರೆ ರೈತರು ಲಾಸ್ ಆಗ್ತಾರೆ ಅಂತಹ ಒಂದು ಲಾಸ್ ಅನ್ನ ಸರಿದೂಗಿಸಲು ಅಥವಾ ರೈತರನ್ನ ಏನಾಗತ್ತಪ್ಪ ಅಂದ್ರೆ ಈ ಒಂದು ಬಡತನದಿಂದ ಅಥವಾ ಲಾಸ್ ನಿಂದ ಮೇಲೆತ್ತಲು ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಕೈಗೊಳ್ತಾರೆ ಓಕೆ ಇಲ್ಲಿ ಇರ್ಬೋದು ನೋಡ್ರಿ ಪ್ರವಾಹ ಬಿರುಗಾಳಿ ಆಲಿಕಲ್ ಮಳೆ ಆಗಿರ್ಬೋದು ಅತಿವೃಷ್ಟಿಯಿಂದ ಆಗಿರುವ ಹಾನಿಗೆ ರೈತರಿಗೆ ಪರಿಹಾರ ನೀಡುವುದೇ ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಯಾವ್ದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯದು ಹಾಗಾದ್ರೆ ನೆಕ್ಸ್ಟ್ ಮತ್ತು ಕೊನೆಯದಾಗಿ ಇನ್ನೊಂದು ನೋಡೋಣ ಅದೇ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಅಂತೇನೆ ಇದು 2015ರಲ್ಲಿ ಪ್ರಾರಂಭ ಮಾಡ್ತಾರೆ ಇದರ ಮೇನ್ ಥೀಮ್ ಅಥವಾ ಧ್ಯೇಯ ವಾಕ್ಯ ಏನಾಗಿರುತ್ತದಪ್ಪ ಅಂದ್ರೆ ಹರ್ ಖೇತ್ ಕೋ ಪಾನಿ ಅಂತೇಳಿ ಅಂದ್ರೆ ಪ್ರತಿಯೊಂದು ಭೂಮಿಗೂ ಅಥವಾ ಪ್ರತಿಯೊಂದು ಹೊಲಕ್ಕೆ ಈ ಒಂದು ನೀರನ್ನ ಹರಿವಿಸುವುದೇ ಈ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಯಾವ್ದಪ್ಪ ಅಂದ್ರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯದು ಏನ್ ಮಾಡ್ತಪ್ಪ ಅಂದ್ರೆ ದೇಶದ ರೈತರಿಗೆ ತಮ್ಮ ಒಂದು ಹೊಲಗಳಿಗೆ ನೀರಾವರಿಗಾಗಿ ನೀರಾವರಿಗಳನ್ನ ಕಲ್ಪಿಸಿಕೊಳ್ಳೋದು ಸೋಲಾರ್ ಪಂಪ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಏನಾಗತ್ತಪ್ಪ ಅಂದ್ರೆ ಈ ಒಂದು ಉಪಕರಣಗಳನ್ನ ತೆಗೆದುಕೊಳ್ಳಲು ಸಹಾಯಧನವನ್ನು ಓಕೆ ಸಹಾಯಧನವನ್ನು ನೀಡಲಾಗುತ್ತೆ ಅದು ಯಾವ ಯೋಜನೆ ಅಡಿಯಲ್ಲಪ್ಪ ಅಂದ್ರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಇಲ್ಲೇನಾಗುತ್ತಪ್ಪ ಅಂದ್ರೆ ಕೆಲವು ಮುಖ್ಯ ಉದ್ದೇಶಗಳನ್ನ ನೋಡೋಣ ಇದೊಂದು ನ್ಯಾಷನಲ್ ಮಿಷನ್ ಆಗಿರುತ್ತೆ ಓಕೆ ಇದೊಂದು ನ್ಯಾಷನಲ್ ಮಿಷಿನ್ ಆಗಿರುತ್ತೆ ಇದೇನಾಗುತ್ತಪ್ಪ ಅಂದ್ರೆ ಫಾರ್ಮ್ ಈ ಒಂದು ರೈತರ ಒಂದು ಪ್ರೊಡಕ್ಷನ್ ಏನಿರುತ್ತಲ್ಲ ಅದನ್ನ ಇಂಪ್ರೂವ್ ಮಾಡುವುದೇ ಇದು ಮುಖ್ಯ ಉದ್ದೇಶ ಆಗಿರುತ್ತೆ ಇಲ್ಲಿದೆ ನೋಡ್ರಿ ಮೋರ್ ಕ್ರಾಪ್ ಪರ್ ಡ್ರಾಪ್ ಅಂತೇಳಿ ಡಿಫ್ರೆನ್ಸಿಯೇಷನ್ ನ ಹೇಳ್ತೀನಿ ಅಂತ ಇಲ್ಲಿ ಎಕ್ಸ್ಪ್ಯಾಂಡ್ ಕಲ್ಟಿವೇಬಲ್ ಏರಿಯಾ ಅಂಡರ್ ಇರಿಗೇಷನ್ ಕಲ್ಟಿವೇಬಲ್ ಲ್ಯಾಂಡ್ ಅಂತಂದ್ರೆ ಕೆಲವೊಂದು ಏನಾಗತ್ತ ಬೀಳು ಪ್ರದೇಶ ಇರುತ್ತೆ ಈ ಒಂದು ನೀರಾವರಿ ಯೋಜನೆ ಕಲ್ಪಿಸುವ ಮುಖಾಂತರ ಆ ಒಂದು ಬರಡು ಭೂಮಿ ಏನಿರುತ್ತಲ್ಲ
ಅದನ್ನು ಕೂಡ ಏನಾಗತ್ತಪ್ಪ ಅಂದ್ರೆ ಉಳಿಮೆ ಮಾಡಬಹುದು, ಉಳಿಮೆ ಮಾಡುವುದಕ್ಕೆ ಯೋಗ್ಯತೆ ಒಂದು ಕಲ್ಪಿಸುವುದೇ ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಒಟ್ಟು ನೋಡ್ರಲ್ಲಿ ಈ ಒಂದು PMKSY ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ 31.03 ಲಕ್ಷ ಹೆಕ್ಟರ್ಸ್ ನೋಡ್ರಿ, ಎಕರೆ ಅಲ್ಲ ಹೆಕ್ಟರ್ ಭೂಮಿಯನ್ನು ಇದರೊಳಗೆ ಒಳಪಡಿಸುವ ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೇನಪ್ಪ ಅಂದ್ರೆ ನೀರನ್ನ ಸರಿಯಾಗಿ ಸದ್ಬಳಕೆ ಮಾಡುವುದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೇನಪ್ಪ ಅಂದ್ರೆ ನೀರಿನ ವೇಸ್ಟ್ ರೆಡ್ಯೂಸ್ ವೇಸ್ಟೇಜ್ ಆಫ್ ವಾಟರ್, ನೀರನ್ನ ಒಂದು ದುರ್ಬಳಕೆ ಅಥವಾ ಈ ಒಂದು ಹಾನಿಯನ್ನು ತಪ್ಪಿಸುವುದೇ ಈ ಇದರ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗಾದ್ರೆ ಯಾವ ರೀತಿ ತಪ್ಪಿಸುವುದಪ್ಪ ಅಂತಂದ್ರೆ ನೀವಿಲ್ಲಿ ನೋಡ್ಬೋದು ಎರಡು ಚಿತ್ರಗಳನ್ನ ಮೆನ್ಷನ್ ಮಾಡಲಾಗಿದೆ. ನೀವೇನಾದರೂ ನಿಮ್ಮ ಹೊಲದಲ್ಲಿ ಈ ರೀತಿಯಾಗಿ ಏನಪ್ಪ ಅಂದ್ರೆ ನೀರು ಹರಿಯಲು ಬಿಟ್ಟರೆ ಎಲ್ಲವೂ ಏನಾಗತ್ತಪ್ಪ ಅಂದ್ರೆ ದಾರಿಯಲ್ಲಿ ಹಿಂಗೆ 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 ಏನಾಗತ್ತಪ್ಪ ಅಂದ್ರೆ ತುಂಬಾ ನೀರಿನ ವ್ಯಯವಾಗುತ್ತೆ, ಅಂದ್ರೆ ವೇಸ್ಟ್ ಆಗುತ್ತೆ. ಜಸ್ಟ್ ಇಲ್ಲಿ ನೋಡ್ರಿ ಡಿಪ್ರಿಗೇಷನ್ ಸಿಸ್ಟಮ್ ಅಂತಂದ್ರೆ ಪ್ರತಿ ಒಂದು ಕ್ರಾಪ್ ಇದೆ ಆ ಕ್ರಾಪಿನ ಬಳಿ ಏನಾಗತ್ತಪ್ಪ ಅಂದ್ರೆ ನೀರು ಬೀಳ್ತಾ ಇದೆ. ಇದರಿಂದಾಗಿ ಏನಾಗತ್ತಪ್ಪ ಅಂತಂದ್ರೆ ನೀರಿನ ಸದ್ಬಳಕೆ ಆಗುತ್ತೆ, ಅಂದ್ರೆ ವೇಸ್ಟೇಜ್ ಏನಾಗತ್ತಪ್ಪ ಅಂದ್ರೆ ಕಡಿಮೆ ಆಗುತ್ತೆ. ಈ ಒಂದು ಎಲ್ಲಾ ಉಪಕರಣಗಳಿಗೆ ಓಕೆ ಸಹಾಯಧನವನ್ನ ಯಾವ ಯೋಜನೆ ಅಡಿಯಲ್ಲಿ ಸಿಗುತ್ತಪ್ಪ ಅಂತಂದ್ರೆ ಅದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಇಲ್ಲಿ ಯೋಜನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ಹಾಗೇನಪ್ಪ ಅಂದ್ರೆ ಕೆಲವೊಂದು ಬಾರಿ ಯಾವಾಗ ಪ್ರಾರಂಭವಾಯಿತು, ಹಾಗೇನಪ್ಪ ಅಂದ್ರೆ ಅದರ ಮೂಲ ಉದ್ದೇಶವನ್ನ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಇಷ್ಟೇನಪ್ಪ ಅಂದ್ರೆ ಪ್ರಮುಖ ಒಂದು ಕೃಷಿಗೆ ಸಂಬಂಧಪಟ್ಟಂತಹ 5 ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಇನ್ನೂ ಒಂದು 5 ವಿಡಿಯೋಗಳ ಈ ಒಂದು 5 ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಅಂತ. ಈ ಒಂದು ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಏನಪ್ಪ ಅಂದ್ರೆ ಧನ್ಯವಾದಗಳು. ಹಾಗೂ ಏನಪ್ಪ ಅಂದ್ರೆ ನಿಮ್ಮ ಸ್ನೇಹಿತರು ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಪೇರ್ ಆಗೋರು ಇದ್ರೆ ನಮ್ಮ ಒಂದು ವಿಡಿಯೋವನ್ನು ಶೇರ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೂ ನಿಮಗೆ ಏನಾದರೂ ಇನ್ನೂ ಮಾಹಿತಿ ಏನಾದರೂ ಬೇಕಿದ್ರೆ ಕಮೆಂಟ್ಸ್ ಅಲ್ಲಿ ನಮಗೆ ತಿಳಿಸ್ಬೋದು. ಥ್ಯಾಂಕ್ ಯು ವೆರಿ ಮಚ್.